ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕಾವ್ಯ. ಶ್ರೀನಿವಾಸ ನಗರದ ಆಯುರ್ಧಾರ ಆಯುರ್ವೇದ ಕ್ಲಿನಿಕ್ನಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು BAMS MD ಮಾಡಿದ್ದೀನಿ. ಸುಮಾರು 10 ವರ್ಷದಿಂದ ಆಯುರ್ವೇದ ಪ್ರಾಕ್ಟೀಸ್ನಲ್ಲಿದ್ದೀನಿ. ವಾಹಿನಿಯ ಮೂಲಕ ಸ್ವರ್ಣ ಪ್ರಾಶನದ ಬಗ್ಗೆ ನಿಮಗೆಲ್ಲ ಮಾಹಿತಿ ಕೊಡೋದಕ್ಕೆ ಅಂತ ಇಲ್ಲಿ ಬಂದಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ವರ್ಣ ಅಂದರೆ ಗೋಲ್ಡ್ ಅಥವಾ ಚಿನ್ನ. ಪ್ರಾಶನ ಅಂದರೆ ಏನು? ಪ್ರಾಶನ ಅಂದರೆ ಸೇವನೆ ಮಾಡೋದು, ಅಂದರೆ ಹೊಟ್ಟೆಗೆ ತಗೊಳ್ಳುವಂಥದ್ದಕ್ಕೆ ಪ್ರಾಶನ ಅಂತ ಹೇಳ್ತಾರೆ. ಇದು ಯಾವುದೇ ರೀತಿಯಲ್ಲಿ ಇರಬಹುದು, ಇದು ಕುಡಿಯೋ ರೀತಿಯಲ್ಲಿ ಅಥವಾ ತಿನ್ನೋ ರೀತಿಯಲ್ಲಿ, ಒಟ್ಟು ಹೊಟ್ಟೆಗೆ ಯಾವುದನ್ನಾದರೂ ತಗೊಂಡಾಗ ನಾವು ಅದನ್ನು ಪ್ರಾಶನ ಅಂತ ಕರಿತೀವಿ. ಸೊ ಇಲ್ಲಿ ಚಿನ್ನವನ್ನು ನಾವು ಪ್ರಾಶನ ಮಾಡಿಸ್ತೀವಿ. ಅದು ಮಗುವಿಗೆ, ಹುಟ್ಟಿದ ಮಗುವಿಂದ 16 ವಯಸ್ಸಿನ ಎಲ್ಲ ಮಕ್ಕಳಿಗೆ ನಾವು ಸ್ವರ್ಣ ಪ್ರಾಶನವನ್ನು ಮಾಡಿಸ್ತೀವಿ. ಇದು ಯಾಕೆ ಮಾಡಿಸ್ತೀವಿ, ಇದರ ಹಿಂದಿನ ವೈಜ್ಞಾನಿಕತೆ ಏನು, ಇದು ಯಾವ ರೀತಿಯಲ್ಲಿ ಮಕ್ಕಳಿಗೆ ಸಹಾಯ ಆಗುತ್ತೆ, ಈ ಎಲ್ಲ ವಿಷಯಗಳನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಆಯುರ್ವೇದದಲ್ಲಿ, ಆಯುರ್ವೇದದ ಮೂಲ ಗ್ರಂಥಗಳಲ್ಲಿ, ಉದಾಹರಣೆಗೆ ಕಾಶ್ಯಪ ಸಂಹಿತೆ ಇರಬಹುದು ಅಥವಾ ಸುಶ್ರುತ ಸಂಹಿತೆ ಇರಬಹುದು, ಇಲ್ಲಿ ಸ್ವರ್ಣಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಹುಟ್ಟಿದ ಮಕ್ಕಳಿಂದ ಹಿಡಿದು ಅವರಿಗೆ ಸ್ವರ್ಣ ಪ್ರಾಶನವನ್ನು ಮಾಡಿಸಿದ್ರೆ, ಅಂದರೆ ಚಿನ್ನವನ್ನು ಅವರಿಗೆ ಕೊಟ್ಟರೆ ತಿನ್ನೋದಕ್ಕೆ, ಇದು ಅವರಿಗೆ ಮೇಧ ಅಗ್ನಿ ಬಲವರ್ಧನ ಅಂತ ಹೇಳ್ತಾರೆ. ಮೇಧ ಅಂತ ಅಂದರೆ ಬುದ್ಧಿಮತ್ತೆ ಅಂತ ನೀವು ಒಂದು ಅರ್ಥದಲ್ಲಿ ತಿಳ್ಕೊಬೋದು. ಇದನ್ನು ಮೆಮೊರಿ ಅಂದರೆ ನೆನಪಿನ ಶಕ್ತಿ ಅಂತ ಕೂಡ ತಗೊಳ್ಬಹುದು. ಗ್ರಾಸ್ಪಿಂಗ್ ಪವರ್ ಅಂತ ಕೂಡ ತಗೊಳ್ಬಹುದು. ಅಂದರೆ ಯಾವುದನ್ನಾದರೂ ನಾವು ಹೇಳಿಕೊಟ್ಟಾಗ ಮಕ್ಕಳು ಎಷ್ಟು ಬೇಗ ಅದನ್ನು ಗ್ರಾಸ್ಪ್ ಮಾಡ್ತಾರೆ, ಎಷ್ಟು ಬೇಗ ಅದನ್ನು ಅರ್ಥ ಮಾಡ್ಕೊಳ್ತಾರೆ, ಈ ಶಕ್ತಿ ಆಗಬಹುದು. ಮತ್ತು ಒಮ್ಮೆ ಅರ್ಥ ಮಾಡ್ಕೊಂಡಿದ್ದನ್ನು ಅವರು ಎಷ್ಟು ಕಾಲ ನೆನಪಿಟ್ಕೊಳ್ಬಹುದು, ಅವರಲ್ಲಿ ನೆನಪಿನ ಶಕ್ತಿ ಅಥವಾ ಧಾರಣಾ ಶಕ್ತಿ ಎಷ್ಟಿದೆ, ಈ ಎರಡು ಮೇಧ ಅನ್ನೋ ಪದದ ಅರ್ಥದಲ್ಲಿ ಬರುತ್ತೆ. ಎರಡನೇದು ಬಂದು ಅಗ್ನಿ. ಮೇಧ ಅಗ್ನಿ ಬಲವರ್ಧನ ಅಂತ ಹೇಳ್ತಾರಲ್ವ, ಎರಡನೇದು ಅಗ್ನಿ. ಅಗ್ನಿ ಅಂತ ಅಂದರೆ ಇಲ್ಲಿ ಮತ್ತೆ ಎರಡು ಅರ್ಥ. ಒಂದು, ಅವರ ಡೈಜೆಸ್ಟಿವ್ ಪವರ್, ಅಂದರೆ ಅವರು ಯಾವುದೇ ಆಹಾರವನ್ನು ತಗೊಂಡಾಗ ಅದು ಎಷ್ಟು ಚೆನ್ನಾಗಿ ಪಚನಗೊಳ್ಳುತ್ತೆ, ಎಷ್ಟು ಚೆನ್ನಾಗಿ ಜೀರ್ಣಗೊಳ್ಳುತ್ತೆ ಅಂತ ಅನ್ನೋದು ಒಂದು, ಅದು ಅವರ ಪಚನ ಕ್ರಿಯೆಗೆ ಸಂಬಂಧಪಟ್ಟಿತ್ತು. ಮತ್ತೊಂದು, ಇನ್ ಜನರಲ್ ಅವರ ಇಡೀ ದೇಹದ ಮೆಟಬಾಲಿಸಮ್ ಹೇಗೆ ಆಗ್ತಾ ಇದೆ ಅನ್ನೋದು. ಈ ಎರಡು ಅಗ್ನಿ ಅನ್ನೋ ಪದದ ಅರ್ಥದಲ್ಲಿ ಬರುತ್ತೆ. ಮತ್ತೊಂದು ಬಲ. ಬಲ ಅನ್ನೋದು ನಮಗೆ ಸಾಮಾನ್ಯವಾಗಿ ಬಲ ಅಂದ ತಕ್ಷಣ ಸ್ಟ್ರೆಂತ್ ಅಥವಾ ಶಕ್ತಿ ಅನ್ನೋ ಅರ್ಥ ನಾವು ಮಾಡ್ಕೊಳ್ತೀವಿ. ಮತ್ತೊಂದು ರೀತಿಯಾದ ಬಲ ಅಂದರೆ ಆಯುರ್ವೇದದಲ್ಲಿ ಹೇಳಿರೋ ಬಲ, ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ, ಇದನ್ನು ಕೂಡ ನಾವು ಬಲ ಅಂತ ಕರಿತೀವಿ. ಸೊ ಸ್ವರ್ಣಪ್ರಾಶನದಿಂದ ಮೇಧ, ಅಗ್ನಿ ಮತ್ತು ಬಲ, ಈ ಮೂರು ವರ್ಧಿಸುತ್ತವೆ. ಇದರ ಜೊತೆಗೆ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಸಹಾಯಕಾರಿಯಾಗುತ್ತೆ. ಈಗ ಇಮ್ಯುನಿಟಿ ಬಗ್ಗೆ ಯಾಕೆ ನಾವು ಮಾತಾಡ್ತಿದ್ದೀವಿ ಅಂತಂದರೆ, ಈಗ ನಿಮಗೆಲ್ಲರಿಗೂ ಗೊತ್ತು, ಮಕ್ಕಳು ಚಿಕ್ಕ ಮಕ್ಕಳಿಗೆ ಸಣ್ಣ ಜ್ವರ, ನೆಗಡಿ, ಕೆಮ್ಮು ಇವೆಲ್ಲ ಬರ್ತಾನೆ ಇರುತ್ತೆ. ಒಂದೇ ಒಂದು ಸಲ ಮಳೆ ಬಿದ್ದ ತಕ್ಷಣ ಮಕ್ಕಳಿಗೆ ಜ್ವರ ಬಂದುಬಿಡತ್ತೆ, ಮಳೆ ಬಂದ ತಕ್ಷಣ ಮಾರನೇ ದಿನದಿಂದ ಕೆಮ್ಮು ಶುರು ಆಗುತ್ತೆ ಮಕ್ಕಳಿಗೆ, ಕಫ ಕಟ್ಟತ್ತೆ, ಅವರಿಗೆ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ, ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ತುಂಬ ಜನ ಇದಕ್ಕಾಗಿ ನೆಬ್ಯುಲೈಸೇಷನ್, ಈ ರೀತಿಯಾದಂಥ ಚಿಕಿತ್ಸೆಗಳಿಗೆ ಹೋಗ್ತಾರೆ. ಇದು ಮಗುವಿನ ಮುಂದೆ ಆರೋಗ್ಯವನ್ನು ಮೇಂಟೈನ್ ಮಾಡಲಿಕ್ಕೆ ಇದು ತುಂಬ ತೊಂದರೆ ಕೊಡುತ್ತೆ. ಈ ರೀತಿ ಚಿಕ್ಕ ವಯಸ್ಸಿನಲ್ಲಿ ಅನಾರೋಗ್ಯದ ಸಮಸ್ಯೆಗಳು ದಿನಂಪ್ರತಿ ಕಾಡ್ತಾ ಹೋದರೆ ಮುಂದಕ್ಕೆ ಅವರಿಗೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲೇ ಅವರ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಂಡು, ಈ ರೀತಿ ಸಣ್ಣ ಪುಟ್ಟ ತೊಂದರೆಗಳು ಅವರಿಗೆ ಆರೋಗ್ಯದಲ್ಲಿ ಕಾಣದೇ ಇರೋ ಥರ ಅವ್ರನ್ನ ಮಾಡೋದು ಒಂದು ತುಂಬ ಮುಖ್ಯವಾದ ಬೆನಿಫಿಟ್ಟು ಸ್ವರ್ಣಪ್ರಾಶನದ್ದು. ಈಗ ಸ್ವರ್ಣಪ್ರಾಶನ ಯಾವಾಗ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಯಾವಾಗ ಅಂತಂದರೆ ಸುಮಾರು ಪ್ರತಿ 27-28 ದಿನಕ್ಕೆ ಒಮ್ಮೆ ಪುಷ್ಯ ನಕ್ಷತ್ರ ಬರುತ್ತೆ. ಪುಷ್ಯ ನಕ್ಷತ್ರದ ದಿನ ನಾವು ಮಕ್ಕಳಿಗೆ ಸ್ವರ್ಣಪ್ರಾಶನವನ್ನು ಕೊಡ್ತೀವಿ. ಯಾಕೆ ಅಂತಂದರೆ ಪುಷ್ಯ ಅನ್ನೋ ಪದದ ಅರ್ಥನೇ ಪೋಷಣೆ ಅಥವಾ ಪುಷ್ಟಿ, ಅಂದರೆ ನರಿಷ್ಮೆಂಟ್. ಯಾವಾಗ ನಾವು ಮಕ್ಕಳಿಗೆ ನರಿಷ್ ಮಾಡಲಿಕ್ಕೋಸ್ಕರ ಅಥವಾ ಪೋಷಣೆ ಕೊಡಲಿಕ್ಕೋಸ್ಕರ ನಾವು ಪುಷ್ಯ ನಕ್ಷತ್ರದ ದಿನ ಔಷಧಿಯನ್ನು ಕೊಡ್ತೀವಿ. ಮತ್ತು ಇನ್ನೊಂದಂದರೆ ಪುಷ್ಯ ನಕ್ಷತ್ರ ಯಾವುದೇ ಔಷಧಗಳ ಅಬ್ಸಾರ್ಪ್ಷನ್ನಿಗೆ ಬಹಳ ಶ್ರೇಷ್ಠವಾದ ದಿನ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಮತ್ತು ನಾವು ಈಗ ಗಿಡದಿಂದ ಔಷಧಿಗಳನ್ನ ತಯಾರಿಸ್ತೀವಿ, ಎಲೆ ಕಿತ್ಕೋತೀವಿ ಅಥವಾ ಬೇರ್ ತಗೊಳ್ತೀವಿ, ಇದನ್ನು ಮಾಡಲಿಕ್ಕೆ ಕೂಡ ಒಂದು ಗಿಡದಿಂದ ನಾವು ಒಂದು ಭಾಗವನ್ನು ಔಷಧಿಗಾಗಿ ತಗೊಳ್ಳೋದಕ್ಕೆ ಕೂಡ ಕೆಲವೊಂದು ನಕ್ಷತ್ರಗಳನ್ನ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಪುಷ್ಯ ನಕ್ಷತ್ರ ಒಂದು. ಪುಷ್ಯ ನಕ್ಷತ್ರದ ದಿನ ಔಷಧಿಯನ್ನು ಗ್ರಹಣ ಮಾಡ್ತೀವಿ, ಪುಷ್ಯ ನಕ್ಷತ್ರದ ದಿನ ಔಷಧಿಯನ್ನು ತಯಾರು ಮಾಡ್ತೀವಿ, ಮತ್ತು ರೋಗಿಗಳಿಗೆ ಅಥವಾ ಮಕ್ಕಳಿಗೆ ಯಾರಿಗಾದರೂ ಔಷಧಿಯನ್ನು ಕೊಡ್ತೀವಿ. ಇಂಥ ಸಮಯದಲ್ಲಿ ಪುಷ್ಯ ನಕ್ಷತ್ರ ತುಂಬ ಒಳ್ಳೆಯದು ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಪುಷ್ಯ ನಕ್ಷತ್ರದ ದಿನ ನಾವು ಸ್ವರ್ಣಪ್ರಾಶನವನ್ನು ಮಕ್ಕಳಿಗೆ ಶುರು ಮಾಡ್ತೀವಿ. ಈಗ ಸ್ವರ್ಣಪ್ರಾಶನ ಹೇಗಿರುತ್ತೆ ಅನ್ನೋದೊಂದು ಪ್ರಶ್ನೆ ನಿಮ್ಮಲ್ಲಿ ಬರಬಹುದು. ಹುಟ್ಟಿದ
ಒಂದು ಮಕ್ಕಳಲ್ಲಿ ಆಕ್ಚುಲಿ ಕ್ಲಾಸಿಕಲಿ ಏನು ಹೇಳಿದ್ದಾರೆ ಅಂತಂದರೆ, ಅಂದರೆ ನಮ್ಮ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಚಿನ್ನ ಅಪರಂಜಿ ಚಿನ್ನ ಅಥವಾ ಶುದ್ಧವಾದಂಥ ಚಿನ್ನವನ್ನು ತೆಗೆದುಕೊಂಡು ಸಾಣೆಕಲ್ಲು ಅಂತ ನಿಮಗೆ ಗೊತ್ತಿರ್ಬೋದು, ಗಂಧ ತೆಗೆಯೋದಕ್ಕೆ ಉಪಯೋಗಿಸುವಂಥ ಸಾಣೆಕಲ್ಲು, ಆ ರೀತಿಯಾದ ಸಾಣೆಕಲ್ಲಿನ ಮೇಲೆ ತುಪ್ಪ ಮತ್ತು ಜೇನುತುಪ್ಪ ಈ ಎರಡನ್ನೂ ಸೇರಿಸಿ ಅದರಲ್ಲಿ ಚಿನ್ನವನ್ನು ತೆಯ್ದು ಅದನ್ನು ನಮ್ಮ ಅನಾಮಿಕ ಅಂದರೆ ಉಂಗುರದ ಬೆರಳು ರಿಂಗ್ ಫಿಂಗರಲ್ಲಿ ಅದನ್ನು ತೆಗೆದು ಮಗುವಿಗೆ ನೆಕ್ಕಿಸಬೇಕು ಅನ್ನೋದು ನಮ್ಮ ಕ್ಲಾಸಿಕಲಿ ಹೇಳಿರುವಂಥ ಪದ್ಧತಿ. ಈಗ ಅದು ಪ್ರತಿಯೊಂದು ಮಗುವಿಗೂ ಆ ರೀತಿ ಮಾಡೋದು ಸಾಧ್ಯ ಇಲ್ಲ, ಮನೆಗಳಲ್ಲಿ ಇದನ್ನು ಮಾಡೋದು ಸಾಧ್ಯ ಇಲ್ಲ, ಯಾಕೆಂದರೆ ಡೋಸೇಜ್ ನೋಡಬೇಕಾಗತ್ತೆ, ಮಕ್ಕಳ ತೂಕ, ಮಕ್ಕಳ ಎತ್ತರ, ಅವರ ವಯಸ್ಸು ಇದೆಲ್ಲದರ ಮೇಲೆ ಎಷ್ಟು ಡೋಸ್ ಕೊಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಅದರ ಇನ್ನೊಂದು ಸಿಂಪ್ಲಿಫೈಡ್ ವರ್ಷನ್ ಅಂತ ಹೇಳ್ಬೋದು, ಸ್ವರ್ಣ ಬಿಂದು ಪ್ರಾಶನ ಅಂತ. ತುಪ್ಪ ಮತ್ತು ಜೇನುತುಪ್ಪದಲ್ಲಿ ಸ್ವರ್ಣ ಭಸ್ಮವನ್ನು ಸೇರಿಸಿ ಪ್ರಿಪೇರ್ಡ್ ಮೆಡಿಸಿನ್ ನಿಮ್ಮ ವೈದ್ಯರ ಹತ್ರ ಸಿಗುತ್ತೆ. ಅವರು ಅದನ್ನು ಮಗುವಿನ ತೂಕ, ವಯಸ್ಸು ಇತ್ಯಾದಿಗಳ ಮೇಲೆ ಬೇಸ್ ಮಾಡಿ ಎಷ್ಟು ಡ್ರಾಪ್ಸ್ ಹಾಕಬೇಕು ಅನ್ನೋದನ್ನು ಅವರು ನಿರ್ಧರಿಸ್ತಾರೆ. ಮತ್ತೊಂದು ಅಂದರೆ ಇದು ಬರೀ ಡ್ರಾಪ್ಸ್ ರೀತಿಯಲ್ಲ, ಕೆಲವರು ಲೇಹ್ಯದ ರೀತಿಯಲ್ಲಿ ಕೂಡ ಇದನ್ನು ಕೊಡ್ತಾರೆ. ಇವಾಗ ಬರೀ ತುಪ್ಪ ಜೇನುತುಪ್ಪ ಅಲ್ಲದಿರಾ ಮಕ್ಕಳ ಬೆಳವಣಿಗೆಗೆ ಸಹಾಯ ಆಗುವಂಥ ಅಥವಾ ಇಮ್ಯುನಿಟಿಗೆ ಸಹಾಯ ಆಗುವಂಥ ಇತರ ಅನೇಕ ಔಷಧಿಗಳನ್ನ ಇದಕ್ಕೆ ಸೇರಿಸ್ತಾರೆ. ಉದಾಹರಣೆಗೆ ಬಜೆ ಇರಬಹುದು ಅಥವಾ ಅಮೃತ ಬಳ್ಳಿ, ಜ್ಯೇಷ್ಠಮಧು ಮತ್ತು ಬ್ರಾಹ್ಮಿ ಅಂತ ನೀವು ಕೇಳಿರಬಹುದು, ಅಥವಾ ಒಂದೆಲಗ, ಈ ಥರ ಅನೇಕ ಮಕ್ಕಳಿಗೆ ಆರೋಗ್ಯಕ್ಕೆ ಪೂರಕವಾಗಿರುವಂತಹ ಅನೇಕ ಔಷಧಿಗಳನ್ನ ಸೇರಿಸಿ ಲೇಹ್ಯದ ಫಾರ್ಮಲ್ಲಿ ಅಥವಾ ಡ್ರಾಪ್ಸ್ ರೀತಿಯಲ್ಲಿ ಇದನ್ನು ನಾವು ಮಕ್ಕಳಿಗೆ ಕೊಡ್ತೀವಿ. ಕೆಲವು ಕಡೆ ಸ್ವರ್ಣಪ್ರಾಶನವನ್ನು ಒಂದು ವರ್ಷಕ್ಕೆ ಅಥವಾ 6 ತಿಂಗಳಿಗೆ ಈ ರೀತಿ ಪ್ಯಾಕೇಜ್ ರೀತಿಯಲ್ಲಿ ಕೂಡ ಕೊಡ್ತಾರೆ. ಡಾಕ್ಟರ್ ಒಂದು 6 ತಿಂಗಳಿಗೆ ನೀವೇ ಮನೆಯಲ್ಲಿ ಹಾಕ್ಕೊಳ್ಬೋದು ಅಂತ ಕೊಟ್ಟು ಕಳಿಸ್ತಾರೆ. ಇದರಲ್ಲಿ ಯಾವುದೇ ತೊಂದರೆ ಇಲ್ಲ, ನೀವು ಪುಷ್ಯ ನಕ್ಷತ್ರದ ದಿನ ಡಾಕ್ಟರ್ ಫಿಕ್ಸ್ ಮಾಡಿರೋ ಡೋಸಲ್ಲಿ ನಿಮ್ಮ ಮಕ್ಕಳಿಗೆ ಕೊಡಬಹುದು. ಆದರೆ ಒಂದೇ ಒಂದಂದರೆ ಆ ಸಮಯದಲ್ಲಿ ಯಾವುದಾದ್ರೂ ಅನಾರೋಗ್ಯ ನಿಮ್ಮ ಮಕ್ಕಳಲ್ಲಿ ಇದ್ದರೆ, ಉದಾಹರಣೆಗೆ ಅವರಿಗೆ ಆ ದಿನ ಜ್ವರ ಇತ್ತು ಅಥವಾ ಬೇರೆ ಏನೇನೋ ಕಾನ್ಸ್ಟಿಪೇಷನ್ ಇತ್ತು, ಮಗುವಿಗೆ ಮಲಬದ್ಧತೆ ಇದೆ, ಮೋಷನ್ ಸರಿಯಾಗಿ ಪಾಸ್ ಮಾಡ್ತಾ ಇಲ್ಲ ಮಗು, ಅಥವಾ ಹೊಟ್ಟೆ ನೋವಿದೆ, ಜೀರ್ಣ ಚೆನ್ನಾಗಾಗ್ತಿಲ್ಲ, ಚರ್ಮದಲ್ಲಿ ಏನೋ ಒಂದು ತೊಂದರೆ ಕಾಣಿಸ್ತಾ ಇದೆ, ಯಾವುದೇ ರೀತಿಯಾದಂತಹ ಅನಾರೋಗ್ಯ ಮಗುವಿನಲ್ಲಿ ಇದ್ದರೆ ನೀವು ಔಷಧಿಯನ್ನು ಮಗುವಿಗೆ ಹಾಕೋಕ್ಕೆ ಮುಂಚೆ ದಯವಿಟ್ಟು ನಿಮ್ಮ ವೈದ್ಯರನ್ನು ಒಮ್ಮೆ ಸಂಪರ್ಕಿಸಿ. ಏಕೆಂದರೆ ಅವರು ಇದು ಹಾಕಬಹುದಾ ಹಾಕಬಾರ್ದಾ ಅನ್ನುವಂತಹ ಮಾಹಿತಿಯನ್ನು ನಿಮಗೆ ಕೊಡ್ತಾರೆ. ಯಾವುದಾದ್ರೂ ಅನಾರೋಗ್ಯ ಇದ್ದಾಗ, ಕೆಲವೊಮ್ಮೆ ಜ್ವರ ಇದ್ದಾಗ ನಾವು ಸ್ವರ್ಣಪ್ರಾಶನ ಬೇಡ ಅಂತ ಹೇಳ್ತೀವಿ. ತುಪ್ಪ ಕೊಡಬಾರ್ದು, ಜ್ವರ ಶುರುವಾದ ಫಸ್ಟ್ 1-7 ದಿನಗಳು ನಾವು ತುಪ್ಪ ಕೊಡೋದಿಲ್ಲ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ. ಸೊ ಆ ಸಮಯದಲ್ಲಿ ನೀವು ಸ್ವರ್ಣಪ್ರಾಶನ ಹಾಕಿ ಅವರಿಗೆ ಮತ್ತಷ್ಟು ಆರೋಗ್ಯಕ್ಕೆ ತೊಂದರೆ ಮಾಡೋದು ಬೇಡ. ಸೊ ನೀವು ಹಾಕೋದಾದರೆ ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಆಮೇಲೆ ನೀವು ಈ ಕೆಲಸನ ಮಾಡ್ಬೋದು. ಮತ್ತೊಂದು ಈಗ ಎಲ್ಲರಿಗೆ ಮನಸ್ಸಿಗೆ ಬರುವಂಥದ್ದು ಒಂದು ಚಿಂತೆ ಅಂತ ಅಂದರೆ, ಇದು ಗೋಲ್ಡ್ ಅಲ್ವಾ, ಮೆಟಲ್ ಅಲ್ವಾ, ಇದನ್ನು ಕೊಡಬಹುದಾ, ಮಕ್ಕಳ ಆರೋಗ್ಯಕ್ಕೆ ಇದರಿಂದ ತೊಂದರೆ ಆಗಲ್ವಾ, ಮೆಟಲ್ನ ಡೈರೆಕ್ಟಾಗಿ ಕೊಡಿ ಅಂತಿರಲ್ಲ ಅದು ಹೇಗೆ ಅನ್ನುವಂಥದ್ದೊಂದು ಪ್ರಶ್ನೆ. ನಿಮಗೆ ಗೊತ್ತಿರ್ಬೋದು ಬಹಳಷ್ಟು ವರ್ಷಗಳ ಮುಂಚೆ ಅಂದರೆ ರಾಜರು ಮಹಾರಾಜರ ಕಾಲದಲ್ಲಿ ಚಿನ್ನದ ತಟ್ಟೆ ಅಥವಾ ಬೆಳ್ಳಿ ತಟ್ಟೆನಲ್ಲೇ ಊಟ ಮಾಡ್ತಾ ಇದ್ದಿದ್ದು. ಈಗಿನ ಕಾಲದಲ್ಲಿ ಅಫೋರ್ಡಬಿಲಿಟಿ ಇಲ್ಲ, ಅದು ನಮಗೆ ಸಾಧ್ಯ ಇಲ್ಲ, ಆದರೆ ಈಗಲೂ ಎಷ್ಟೋ ಮನೆಗಳಲ್ಲಿ ಮಕ್ಕಳಿಗೆ ಬೆಳ್ಳಿ ತಟ್ಟೆ ಅಥವಾ ಬೆಳ್ಳಿ ಬಟ್ಟಲಲ್ಲಿ ಊಟ ಮಾಡಿಸ್ತಾರೆ. ಇದಕ್ಕೆ ಕಾರಣ ಇಷ್ಟೇ, ಬೆಳ್ಳಿ ಮತ್ತು ಚಿನ್ನ ಇದು ಎರಡೂ ಮಕ್ಕಳಲ್ಲಿ ಅಥವಾ ಮನುಷ್ಯರಲ್ಲಿ ಇಮ್ಯುನಿಟಿಯನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಯಾವುದೇ ಒಂದು ಮೆಟಲ್ಲಿಗೆ ಮೇಲೆ ನಾವು ಬಿಸಿ ಬಿಸಿ ಅನ್ನ ಅಥವಾ ತುಪ್ಪ ಏನೇ ಹಾಕಿದಾಗ ಅದರ ಒಂದು ಸಣ್ಣ ಅಂಶ ಆಹಾರದಲ್ಲಿ ಸೇರಿಕೊಳ್ಳುತ್ತೆ, ಮೆಟಲ್ ಕರಗುತ್ತೆ, ಅದು ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಈಗ ಚಿನ್ನ ಮಾಡಬೇಕು ಅಂದರೆ ನಾವು ಹೀಟ್ ಮಾಡಿ ಅದನ್ನು ಕರಗಿಸಿನೇ ಮಾಡೋದು. ಸೊ ಬಿಸಿ ಬಿಸಿಯಾಗಿರುವಂತಹ ಆಹಾರವನ್ನು ನಾವು ಚಿನ್ನದ ತಟ್ಟೆ ಬೆಳ್ಳಿಯ ತಟ್ಟೆಗೆ ಹಾಕಿದಾಗ ಸಣ್ಣ ಪ್ರಮಾಣದ ಚಿನ್ನ ಅಥವಾ ಬೆಳ್ಳಿ ಆ ಆಹಾರದಲ್ಲಿ ಸೇರಿಕೊಂಡು ಹೊಟ್ಟೆಗೆ ಹೋಗುತ್ತೆ. ಹಾಗಾಗಿಯೇ ಅವರ ದೇಹಕ್ಕೆ ದೃಢತೆ ಕೊಡಬೇಕು ಅನ್ನೋ ಕಾರಣದಿಂದಲೇ ರಾಜರು ಮಹಾರಾಜರಿಗೆ ರಾಜಕುಮಾರರಿಗೆ ಚಿನ್ನದ ತಟ್ಟೆ ಮತ್ತು ಬೆಳ್ಳಿ ತಟ್ಟೆನಲ್ಲಿ ಆಹಾರವನ್ನು ಕೊಡ್ತಾ ಇದ್ದರು. ಇದು ತುಂಬ ಪ್ರಮುಖವಾದ ಅಂಶ, ಇದರಿಂದ ಆರೋಗ್ಯಕ್ಕೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಮತ್ತು ಎಷ್ಟೋ ವರ್ಷಗಳಿಂದ ಈ ಥರ ಸ್ವರ್ಣಪ್ರಾಶನವನ್ನು ತಗೊಳ್ತಾ ಇರೋ ಮಕ್ಕಳಿದ್ದಾರೆ, ಯಾವುದೇ ರೀತಿಯಲ್ಲಿ ಅವರಿಗೆ ಯಾವುದೇ ಅಡ್ವರ್ಸ್ ರಿಯಾಕ್ಷನ್ ಅಥವಾ ಸೈಡ್ ಎಫೆಕ್ಟ್ ಕಂಡು ಬಂದಿಲ್ಲ ಇಲ್ಲಿವರೆಗೂ. ಹಾಗಾಗಿ ಇದು ಬಹಳ ಸೇಫ್ ಇದೆ. ಅಲ್ಲದೆ ಈಗ ನಾವು ಡೈರೆಕ್ಟ್ ಮೆಟಾಲಿಕ್ ಗೋಲ್ಡ್ ಅಂದರೆ ಮೆಟಲ್ ಸಂಪೂರ್ಣ ಲೋಹ ಚಿನ್ನ ನಾವು ಕೊಡ್ತಾ ಇಲ್ಲ, ಇಲ್ಲಿ ನಾವು ಕೊಡ್ತಾ ಇರೋದು ಚಿನ್ನದ ಭಸ್ಮ. ಭಸ್ಮ ಅಂದರೆ ಅದನ್ನು ಚೆನ್ನಾಗಿ ಬಹಳಷ್ಟು ಸಾರಿ ಸುಟ್ಟು ಅದನ್ನು ಪ್ರಿಪೇರ್ ಮಾಡಿರುವಂಥ ಔಷಧ, ಅದು ಪೂರ್ತಿಯಾಗಿ ಸೇಫ್ ಇದೆ. ಅದೆಷ್ಟೋ ಆಯುರ್ವೇದ ಔಷಧಿಗಳಲ್ಲಿ ಈ ರೀತಿ ಬೇರೆ ಬೇರೆ ಮೆಟಲ್ಸಿನ ಭಸ್ಮಗಳನ್ನ ನಾವು ಉಪಯೋಗಿಸ್ತೀವಿ, ಯಾವುದೇ ಸೈಡ್ ಎಫೆಕ್ಟ್ಸ್ ಕಾಣಿಸ್ತಾ ಇಲ್ಲ. ಹಾಗಾಗಿ ನೀವು ಧೈರ್ಯವಾಗಿ ನಿಮ್ಮ ಮಕ್ಕಳಿಗೆ ಸ್ವರ್ಣಪ್ರಾಶನವನ್ನು ಮಾಡಿಸ್ಬೋದು. ಈಗ ಯಾವುದೇ ಅಲೋಪತಿ ಡಾಕ್ಟರ್ ಹತ್ರ ಹೋಗಿ ನೀವು
ಬಿ ಸಿ ಜಿ ಕೊಡಿಸ್ತೀರಾ, ಟ್ಯೂಬರ್ಕ್ಯುಲೋಸಿಸ್ ಬರಬಾರ್ದು ಅಂತ ಬಿ ಸಿ ಜಿ ಕೊಡಿಸ್ತೀರಾ, ಹೀಗೆ ಒಂದೊಂದು ರೋಗಕ್ಕೆ ಒಂದೊಂದು ವ್ಯಾಕ್ಸಿನ್ ಕೊಡಿಸ್ತೀರಾ. ಇತ್ತೀಚೆಗೆ ಕೋವಿಡ್ಗಾಗಿ ವ್ಯಾಕ್ಸಿನ್ ಬಂದಿದೆ. ಒಂದೊಂದು ರೋಗಕ್ಕಾಗಿ ಒಂದೊಂದು ವ್ಯಾಕ್ಸಿನ್ ಅಂತ ನಾವು ಇಂಜೆಕ್ಷನ್ಸ್ ಕೊಡಿಸ್ತೀವಿ. ಸುಮಾರು ಹುಟ್ಟಿದ ಮಕ್ಕಳಿಂದ ಹಿಡಿದು 5 ವರ್ಷ 6 ವರ್ಷ ತನಕನೂ ಕೊಡಿಸ್ತಾನೇ ಇರ್ತೀವಿ ನಾವು ಇಂಜೆಕ್ಷನ್ಸ್ನ. ಆದರೆ ಇದು ಒಂದು ರೀತಿಯಲ್ಲಿ ಆಲ್ರೌಂಡರ್ ಇಮ್ಯುನಿಟಿ ಇಂಪ್ರೂವರ್ ವ್ಯಾಕ್ಸಿನ್ ಥರ ಅಂದ್ಕೋಬಹುದು ನೀವು. ಈ ಮಗುವಿನ ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡಿ ಮಗುವಿನ ಬೇರೆ ರೋಗಗಳು ಬರದೇ ಇರೋ ಥರ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡೋದು ಸ್ವರ್ಣಪ್ರಾಶನ. ಇದರಲ್ಲಿ ನೀವು ಈ ಒಂದು ಪರ್ಟಿಕ್ಯುಲರ್ ರೋಗಕ್ಕೆ ಈ ರೋಗಕ್ಕೆ ಅಂತ ಅಲ್ಲ, ಎಲ್ಲ ಇನ್ ಜನರಲ್ ಮಗುವಿನ ಆರೋಗ್ಯವನ್ನು ಇಂಪ್ರೂವ್ ಮಾಡಲಿಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಮತ್ತು ನಾನು ಆಗಲೇ ಹೇಳಿದ ಹಾಗೆ ಇದು ಸುಮಾರು ಹುಟ್ಟಿದ ಮಕ್ಕಳಿಂದ 16 ವರ್ಷದ ವಯಸ್ಸಿನ ಮಕ್ಕಳವರೆಗೂ ಇದನ್ನು ನಾವು ಕೊಡ್ತೀವಿ. ಅದಕ್ಕೆ ಕೂಡ ಕಾರಣ ಇದೆ, ಯಾಕೆಂದರೆ ಕೆಲವರು ಈ ಪ್ರಶ್ನೆಯನ್ನು ನಮ್ಮ ಹತ್ರ ಬಂದಾಗ ಕೇಳ್ತಾರೆ, 16 ವಯಸ್ಸಿನ ಮಕ್ಕಳಿಗೆ ಒಂದು 4 ಡ್ರಾಪ್ ಹಾಕಿದ್ರೆ ಏನು ಬರುತ್ತೆ ಮೇಡಮ್ ಆ ವಯಸ್ಸಿನ ಮಕ್ಕಳಿಗೆ ಅಷ್ಟು ದೊಡ್ಡವರಿಗೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಈ ಒಂದು ನೀವು ತಿಳ್ಕೊಳ್ಬೇಕು, ಆಯುರ್ವೇದದ ಪ್ರಕಾರ 16ನೇ ವಯಸ್ಸಿನವರೆಗೂ ಅದು ಬಾಲ್ಯಾವಸ್ಥೆ. ಬಾಲ್ಯಾವಸ್ಥೆಯಲ್ಲಿ ಇನ್ನೂ ಗ್ರೋತ್ ಆಗ್ತಾ ಇರುತ್ತೆ, ಅಂದರೆ ಕಂಪ್ಲೀಟಾಗಿ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ 16ನೇ ವಯಸ್ಸಿನ ತನಕ ಆಗ್ತಾನೆ ಇರುತ್ತೆ. ಹಾಗಾಗಿ ಎಲ್ಲ ಸ್ಟೇಜಸ್ಸಲ್ಲೂ ಕೂಡ ಬೆಳವಣಿಗೆಗೆ ಅವಕಾಶ ಇದೆ. ಈ ಔಷಧಿ ಕೂಡ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮಕ್ಕಳಿಗೆ 16ನೇ ವಯಸ್ಸಿನ ಮಕ್ಕಳಿಗೆ ಕೂಡ ಬಹಳ ಸಹಾಯ ಮಾಡುತ್ತೆ. ಕೆಲವರಲ್ಲಿ ಇದೊಂದು ಸಂದೇಹ ಕೂಡ ಇರಬಹುದು, ಮಕ್ಕಳಿಗೆ ಎಷ್ಟು ವರ್ಷ ಇದನ್ನು ಕೊಡಿಸಬೇಕು ಅನ್ನೋದು. ಹುಟ್ಟಿದ ಮಕ್ಕಳಿಂದ 16ನೇ ವಯಸ್ಸಿನವರೆಗೆ ಪೂರ್ತಿ ಕೊಡಿಸ್ಬೋದು. ಇದು ನೀವು ಇಚ್ಛೆ ಪಟ್ಟಲ್ಲಿ, ನೀವು ತಂದೆ ತಾಯಿಯರ ಇದು ನಿಮಗೆ ಬಿಟ್ಟಿದ್ದು. ನೀವು 1-2 ವರ್ಷ ಕೊಟ್ಟು ನಿಲ್ಲಿಸ್ಬೋದು, 4 ವರ್ಷ ಕೊಟ್ಟು ನಿಲ್ಲಿಸ್ಬೋದು, ಅಥವಾ ಹುಟ್ಟಿದಾಗಿಂದ 16ನೇ ವಯಸ್ಸಿನವರೆಗೂ ಕೂಡ ಇದನ್ನು ಕೊಡಿಸ್ಬಹುದು. ಇದು ಖಂಡಿತವಾಗಲೂ ಸೇಫ್ ಆಗಿದೆ ಮತ್ತು ಇದು ಪೂರ್ತಿ ನಿಮಗೆ ಬಿಟ್ಟಿದ್ದು. ಇಷ್ಟು ಹೇಳಿ ನಿಮ್ಮ ಇತರ ಮಾಹಿತಿ ಏನಾದರೂ ಬೇಕಿದ್ದರೆ ನನ್ನನ್ನು ನೀವು ಖಂಡಿತ ಸಂಪರ್ಕಿಸ್ಬೋದು, ಅಥವಾ ನಿಮ್ಮ ಹತ್ತಿರದ ಯಾವುದೇ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸ್ಬೋದು.